ನಮ್ಮ ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಅಮೃತವಾಣಿಯ ಶುಕ್ರವಾರದ ಕಾರ್ಯಕ್ರಮವಾಗಿರುವಂಥ ಆತ್ಮ ಜ್ಯೋತಿಗೆ ನಿಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ 2 ತಿಂಗಳುಗಳಿಂದ ಒಂದು ವಿಶೇಷವಾದಂಥ ಚಿಂತನೆಯೊಂದಿಗೆ ಈ ಸಂದೇಶಗಳನ್ನು ನಿಮಗೆ ಬಿತ್ತರಿಸ್ತಾ ಇದ್ದೆವು. ಅದರ ಹೆಡಿಂಗ್ ಅಥವಾ ತಲೆಬರಹ ಆಗಿ ನಾನು ಕೊಟ್ಟಂಥ ಆವಾಗ ಸ್ವಲ್ಪ ಪ್ರಶ್ನಾರ್ಥಕವಾಗಿತ್ತು. ಅದೇನೆಂದರೆ, ವಾಟ್ ಈಸ್ ದಿಸ್ ಕ್ರಿಶ್ಚಿಯನ್ ಬಿಸ್ನೆಸ್ ಅಬೌಟ್, ಕ್ರೈಸ್ತ ಎಂಬಂಥ ಈ ವ್ಯವಹಾರ ಏನು ಎಂಬುದಾಗಿ. ಕೆಲವರು ಬಿಸ್ನೆಸ್ ಅಂತ ಹೇಳಿದ ಕೂಡಲೇ ಅದೇನು ವ್ಯಾಪಾರ ಮಾಡಲಿಕ್ಕೆ ಹೊರಟಿದ್ದೀರಾ ಎಂಬುದಾಗಿ ಪ್ರಶ್ನಿಸುವುದುಂಟು. ಈ ರೀತಿಯಲ್ಲಿ ಪ್ರಶ್ನಿಸುವವರು ಯೇಸು ಕ್ರಿಸ್ತನ ಸುವಾರ್ತೆಗೆ ವೈರಿಗಳೋ ಎಂಬಂತೆ ತಮ್ಮನ್ನು ತಾವೇ ತೋರಿಸ್ತಾ ಇದ್ದಾರೆ. ಆದರೂ ಅಂತರ್ಯದ ಅವರ ಮನಸ್ಸಾಕ್ಷಿ ಮೇಲೆ ನಾವು ಎಷ್ಟು ಮಾತ್ರಕ್ಕೂ ನ್ಯಾಯ ತೀರ್ಪು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಕೆಲವೊಮ್ಮೆ ಇಂಥ ಪ್ರಶ್ನೆಗಳೇ ಅನೇಕ ಹೊಸ ಆಯಾಮಗಳಿಗೆ ನಮ್ಮನ್ನು ತೆರೆದುದುಂಟು. ಕೆಲವು ಸಾರಿ ನಾವು ಒಂದು ದಿಶೆಯಲ್ಲಿ ಸಂದೇಶವನ್ನು ಕೊಡ್ತಾ ಹೋಗುವಾಗ ಕೆಲವು ಸಂಗತಿಗಳು ಪ್ರಾಕೃತಿಕವಾಗಿ ನಮ್ಮ ಕಣ್ಣಿಗೆ ಮರೆಯಾಗ್ತವೆ. ಅವುಗಳನ್ನು ನೆನಪಿಗೆ ತಂದು ಒಂದು ಹೊಸ ಆಯಾಮವನ್ನು ನಮ್ಮ ಸಂದೇಶದಲ್ಲಿ ಮುಟ್ಟಿಸಬೇಕಾದರೆ ಇಂತಹ ಪ್ರಶ್ನೆಗಳು ಅಗತ್ಯ. ತಾತ್ಕಾಲಿಕವಾಗಿ ಅವುಗಳು ನಮಗೆ ತಡೆಯೊಡ್ಡುವಂಥವುಗಳು ಎಂಬುದಾಗಿ ಕಂಡು ಬಂದರೂ ಅವುಗಳನ್ನು ನಿಯಂತ್ರಿಸುವವನು ಭೂಪರಲೋಕವನ್ನು ಸೃಷ್ಟಿಸದ ನಿರಂತರ ಸೂಕ್ಷ್ಮವಾಗಿಯೂ ಅಗಾಧವಾಗಿಯೂ ನೆರವೇರಿಸುವಂಥ ದೇವರು ಎಂಬಂಥ ಪ್ರಜ್ಞೆಯನ್ನು ನಾವು ಇಟ್ಟುಕೊಂಡು ಆತನ ಯೋಜನೆಗೆ ತಲೆಬಾಗಿ ತಮ್ಮನ್ನು ತಾವೇ ಮುನ್ನಡೆಸುವಾಗ ಹೊಸ ಹೊಸ ಆಯಾಮಗಳು ನಮಗೆ ತೊಡಗ್ತವೆ. ಇದರಲ್ಲಿ ಒಂದು ಚಿಕ್ಕ ಸಂಗತಿ ಹೇಳ್ತಾ ಇದ್ದೇನೆ. ಒಬ್ಬ ಯವನಸ್ಥ ತನ್ನ ತಾಯಿಗೆ ಒಂದು ಪ್ರಶ್ನೆ ಹಾಕಿದ. ತಾಯಿ ಆ ಪ್ರಶ್ನೆ ನನ್ನ ಹತ್ರ ಬಂದು ಕೇಳಿದರು. ಅವನ ಪ್ರಶ್ನೆ ಯಾವುದಂತ ಹೇಳಿದರೆ, ತಾಯಿ ಯಾವಾಗಲೂ ಮಗನಿಗೆ, ಮಗ ನೀನು ಬೈಬಲ್ ಓದು, ನಿನಗೆ ಒಳ್ಳೆಯದಾಗ್ತದೆ, ದೇವರ ವಿಷಯ ಸಂಗತಿಗಳು ನಿಮಗೆ ತಿಳಿಯುತ್ತವೆ ಎಂಬುದಾಗಿ ಹೇಳ್ತಿರುವಾಗ ಅವನಿಗೆ ಒಂದು ಪ್ರಶ್ನೆ ಇತ್ತು. ಅವನು ಕೇಳಿದ ಪ್ರಶ್ನೆ ಇದೆ: ಮಮ್ಮ, ದಯಮಾಡಿ ನನಗೆ ಒಂದು ಪ್ರಶ್ನೆಗೆ ನೀವು ಅಥವಾ ಯಾರೇ ಸೇವಕರು ನನಗೆ ಸಮರ್ಪಕವಾದ ತೃಪ್ತಿದಾಯಕ ಉತ್ತರ ಕೊಟ್ಟರೆ ನಾನು ಬೈಬಲ್ ಓದಲಿಕ್ಕೆ ಶುರು ಮಾಡ್ತೇನೆ. ಏನದು ಅಂತ ದ ಪ್ರಶ್ನೆ. ಕಾಯಿ ನನಗೆ ಹೆಂಡತಿಯಲ್ಲಿಂದ ಸಿಕ್ಕಿದ್ಲು, ಮೊದಲು ಯಾವುದೇ ಪಾಸ್ ನನಗೆ ಹೇಳಿ. ಪ್ರಿಯರೇ, ನಾನು ಸ್ವಲ್ಪ ಕಬಿಕಿಯಾದೆ. ತಾಯಿ ಬಂದು ನನಗೆ ಹೇಳಿದರು, ಹೇಗೋ ವಿಷಾದದಿಂದ ದೇವರು ನನಗೆ ಉತ್ತರ ಕೊಡ್ತಾನೆ ಎಂಬುದಾಗಿ ಹೇಳಿ ತಾಯಿಗೆ ಹೇಳಿದೆ, ನಿನ್ನ ಮಗನನ್ನು ಬೊಂಬೈಯಿಂದ ಬರುವ ಸ್ವಲ್ಪ ಮೊದಲು ನನಗೆ ಹೇಳು, ಅವನು ಬರುವಾಗ ನನ್ನ ಹತ್ರ ಕಳಿಸು. ಆ ಸಮಯದಲ್ಲಿ ನನಗೆ ಏನು ಉತ್ತರ ಕೊಡುತ್ತೆ ನನಗೆ ಗೊತ್ತಿಲ್ಲ. ಆದರೆ ಆ ವಿಷಯವನ್ನು ಪ್ರಶ್ನೆಯನ್ನು ನಾನು ತೆಗೆದುಕೊಂಡು ಮುಂದುವರಿಯುವಾಗ ನನಗೆ ಅದ್ಭುತಮಯವಾದಂಥ ಆಯಾಮಗಳು ಸತ್ಯವೇದದ ಪರಿಜ್ಞಾನದಲ್ಲಿ ತೆರೆದವು. ಅದನ್ನು ಪೂರ್ತಿಯಾಗಿ ವಿವರಿಸಲಿಕ್ಕೆ ಇಲ್ಲಿ ಸಮಯವಿಲ್ಲ. ಈಗ ನೋಡಿ, ಆ ಯವನಸ್ಥನು ಕೇಳಿದ ಪ್ರಶ್ನೆ
ಒಮ್ಮೆಲೆ ನೋಡುವಾಗ ಅದು ನನಗೆ ವಿರೋಧವಾಗಿ ಅಥವಾ ದೇವ ವಾಕ್ಯದ ವೈರಿಯ ಪ್ರಶ್ನೆ ಎಂಬುದಾಗಿ ಕಂಡು ಬಂದರೂ ಕೂಡ ದೇವರು ವೈರಿಯಾದ ಸೈತಾನನು ಕೂಡ ತನ್ನ ಉದ್ದೇಶಗಳಿಗೆ ಉಪಯೋಗಿಸಲಿಕ್ಕೆ ಸಮರ್ಥ ಉಳ್ಳವನು ಎಂಬುದಾಗಿ ನಮ್ಗೆ ಗೊತ್ತಾಗ್ತದೆ. ಪ್ರಿಯರೇ, ಅದೇ ರೀತಿಯಲ್ಲಿ ಕ್ರಿಶ್ಚಿಯನ್ ಬಿಸ್ನೆಸ್ ಎಂಬುದಾಗಿ ಹೇಳುವಾಗ ಐ ಮೀನ್ ಇಟ್ ಎ ಬಿಸ್ನೆಸ್ ಎಂಬಂತಹ ಒಂದು ಸೇಯಿಂಗ್ ಅಥವಾ ಒಂದು ಹೇಳಿಕೆ ಆಂಗ್ಲ ಭಾಷೆಯಲ್ಲಿದೆ. ಅದರ ಅರ್ಥ ಏನಂತ ಹೇಳಿದರೆ, ಯಾವುದೇ ಕಾರ್ಯವನ್ನು ನಾನು ಮಕ್ಕಳಾಟಿಕೆಯಾಗಿ ಮಾಡ್ತಾ ಇಲ್ಲ ಅಥವಾ ಮಾಡಬೇಕು ಎಂಬಂತಹ ಒಂದು ಸಾಮಾನ್ಯವಾದಂಥ ಒತ್ತಡಪೂರ್ವಕವಾಗಿ ಮಾಡ್ತಾ ಇಲ್ಲ. ನಾನು ಕ್ರೈಸ್ತತ್ವದ ವಿಷಯವಾದ ಚಿಂತನೆಯನ್ನು, ನನ್ನ ಒಂದು ಸ್ಥಿರ ಸಂಕಲ್ಪದ ಧ್ಯೇಯದ ಮತ್ತು ಮಾರ್ಗದರ್ಶನದ ಒಂದು ಶಕ್ತಿ ಎಂಬುದಾಗಿ ತೋರಿಕೊಂಡು ಮಾಡ್ತೇನೆ ಎಂಬಂಥ ಎಕ್ಸ್ಪ್ರೆಷನ್ನು ಕ್ರಿಶ್ಚಿಯನ್ ಬಿಸ್ನೆಸ್ ಎಂಬಂಥ ಈ ತಲೆಬರಹಕ್ಕೆ ನಾನು ಲಗತ್ತಿಸ್ತೇನೆ. ಪ್ರಿಯರೇ, ಕೆಲವರು ಎಣಿಸ್ತಾ ಇದ್ದಾರೆ ನಾವಿವತ್ತು ಪ್ರಜಾಪ್ರಭುತ್ವದ ಆಯಾಮದಲ್ಲಿ ಅಥವಾ ಪ್ರಜಾಪ್ರಭುತ್ವದ ವ್ಯಾಪ್ತಿಯಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಯೋಚಿಸ್ತಾ ಇದ್ದಾರೆ. ಹೌದು, ಪ್ರಜಾಪ್ರಭುತ್ವ ಬಂದಿದೆ. ಪ್ರಿಯರೇ, ಈಗ ನೋಡಿ, ಪ್ರಜಾಪ್ರಭುತ್ವ ಬರುವುದಕ್ಕಿಂತ ಮುಂಚೆ ಡಿಕ್ಟೇಟರ್ನವರು ಅಥವಾ ಅರಸರು ಆಳ್ತಿದ್ರು. ಅವರಲ್ಲಿ ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು. ಕೆಲವರು ಕೆಟ್ಟವರು ಮಾಡಿದ ಕೆಲವು ಕಾರ್ಯಗಳ ಮೂಲಕವಾಗಿ ದೇವರ ಯೋಜನೆಗಳು ಈ ಲೋಕದಲ್ಲಿ ನೆರವೇರುವುದನ್ನು ಕಾಣ್ತೇವೆ. ಈಗ ನೋಡಿ, ಹಿಟ್ಲರ್ ಬಂದು ಏನೇನೋ ಅನಾಹುತಗಳನ್ನು ಜರ್ಮನಿಯಲ್ಲಿ ಮಾಡಿದ. ಆದರೆ ಅದರಿಂದ ಒಂದು ಬೈಬಲ್ನ ಪ್ರಕಟಣೆ ಪುಸ್ತಕದ ಒಂದು ವಿಶೇಷ ಭಾಗವು ನಮ್ಮ ಕಣ್ಣ ಮುಂದೆ ತೆರೆಯುವಂತೆ ಅವಕಾಶವಾಯಿತು. ದೇವದೂಷಣ ನಾಮಗಳನ್ನು ಹೊತ್ತುಕೊಂಡಂಥ ಒಂದು ಮೃಗ ಪ್ರಕಟಣೆ ಪುಸ್ತಕದ 13ನೇ ಸಂಧಿಯಲ್ಲುಂಟು. ಆ ಮೃಗಕ್ಕೆ ಇಡೀ ಲೋಕವ್ಯಾಪ್ತಿಯ ಆಡಳಿತದಲ್ಲಿ ಅಥವಾ ಜನಸಮುದಾಯದ ಹತೋಟಿಯಲ್ಲಿ ತನ್ನ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ದಾರಿಯಾಯಿತು. ಈಗ ಇದು ಏನು ಎಂಬ ವಿಷಯ ಈಗ ನಮ್ಮ ಸಂದೇಶಕ್ಕೆ ಸಂಬಂಧಪಟ್ಟದಲ್ಲವಾದ್ದರಿಂದ ಅದನ್ನು ನಾನು ಈಗ ವಿವರಿಸಲಿಕ್ಕೆ ಹೋಗೋದಿಲ್ಲ. ಆ ಮೃಗದ ಒಂದು ತಲೆ, ಆ ಮೃಗಕ್ಕೆ 7 ತಲೆಗಳು 10 ಕೊಂಬುಗಳಿದ್ದ ಅಂತ ಬರೆದಿದೆ. ಆ ಒಂದು ತಲೆ ಮಾರಕವಾಗಿ ಗಾಯಗೊಂಡಿತು, ಸಾಯುವ ಸ್ಥಿತಿಯಲ್ಲಿತ್ತು. ಆದರೂ ಹೇಗೂ ಅದು ಸಾಯದೆ ಬದುಕುಳಿಯಿತು. ಅದರ ನಂತರ ಇನ್ನೊಂದು ಮೃಗ ಬರ್ತದೆ, ಅದೇ 13ನೇ ಅಧ್ಯಾಯದಲ್ಲಿ. ಆ ಮೃಗ ಮೊದಲ ಮೃಗದ ಅಧಿಕಾರವನ್ನು ಅದರ ಸಮಕ್ಷಮದಲ್ಲೇ ನಡೀತದೆ. ನೋಡಿ, ಈಗ ಹಿಟ್ಲರ್ ಯೋಜನೆ ಮಾಡಿದ್ದು ದೇವರ ಯೋಜನೆಗೆ ವಿರೋಧವಾಗಿ, ಆದರೆ ಅದರ ಮೂಲಕವಾಗಿ ಪ್ರವಾದನೆಗಳು ನೆರವೇರುವಂತೆ ದಾರಿಯಾಯಿತು. ಸೊ ಅದರಿಂದ ದೇವರ ಆಶ್ರಯಕ್ಕೆ ಒಳಪಟ್ಟ ಒಬ್ಬ ಮನುಷ್ಯ ದೇವರನ್ನು ಪ್ರೀತಿಸಿ ಆತನ ಯೋಜನೆಗೆ ತನ್ನನ್ನೇ ಒಪ್ಪಿಸಿಕೊಡುವ ಮನುಷ್ಯನಿಗೆ ಪ್ರತಿಕೂಲವಾದ ಪರಿಸ್ಥಿತಿಗಳು ಕೂಡ ಅನುಕೂಲವಾಗಿ ತೀರ್ತವೆ. ಜ್ಞಾನೋಕ್ತಿಯಲ್ಲಿ ಒಂದು ವಚನ ಹೀಗೆ ಹೇಳ್ತದೆ, ದೇವರು ಒಬ್ಬ ಮನುಷ್ಯನ ದಾರಿಗಳನ್ನು ಮೆಚ್ಚಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತಾನೆ ಎಂಬುದಾಗಿ. ನೋಡಿ, ಇದು ದೇವರ ಸ್ವಭಾವ, ದೇವರ ಪ್ರಭಾವ. ಸಂಗತಿಗಳನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ಅವುಗಳನ್ನು ಸಮರ್ಪಕವಾಗಿ ವಿಮರ್ಶೆ ಮಾಡುವುದು ಅರಸರ ಪ್ರಭಾವ, ರಾಜರ ಪ್ರಭಾವ ಎಂಬುದಾಗಿ ಹೇಳಿದೆ. ನೋಡಿ, ಇಂಥ ಅನೇಕ ಮಾತುಗಳು ದೇವರ ವಾಕ್ಯ ಮನುಷ್ಯರ ನಡುವೆ ಹೇಗೆ ಕಾರ್ಯ ಮಾಡುತ್ತದೆ ಮಾತ್ರವಲ್ಲ, ಪ್ರತಿಕೂಲವಾಗಿ ಮಾರಣಾಂತಿಕ ಸಂಗತಿಗಳು ಎದುರು ಬೀಳುವಾಗ ಸಮೇತ ದೇವರ ಕೈಗೆ ಒಪ್ಪಿಸಿಕೊಟ್ಟ ಒಬ್ಬ ಮನುಷ್ಯನು ಹೇಗೆ ಭದ್ರವಾಗಿ ತನ್ನ ಕಾರ್ಯಗಳನ್ನು ಮಾಡ್ತಾನೆ ಎಂಬುದನ್ನು ನಾವು ಇದರಿಂದ ಕಲಿತೇವೆ. ಕ್ರಿಶ್ಚಿಯನ್ ಬಿಸ್ನೆಸ್ ಅಂದರೆ ಇವತ್ತು ಪ್ರಜಾಪ್ರಭುತ್ವ ಎಂಬಂಥ ಚಿಂತನೆಯ ಲೋಕ ಆಡಳಿತದ ಅಡಿಯಲ್ಲಿ ತಮ್ಮನ್ನು ತಾವೇ ವಿದ್ಯೆಯನ್ನು ಪಡ್ಕೊಂಡು ತಮ್ಮ ಕಾರ್ಯಗಳನ್ನು ಮುನ್ನಡೆಸುವವರಿಗೆ ಇದು ಜನಸಂಖ್ಯೆಯನ್ನು ತಮ್ಮ ಕಡೆಗೆ ಓಲೈಸಿಕೊಂಡು ಬಹುಮತದ ಮೂಲಕವಾಗಿ ಇತರರನ್ನು ತಮ್ಮ ಹತೋಟಿಗೆ ತರುವಂಥ ಒಂದು ಯೋಜನೆ ಎಂಬುದಾಗಿ ಲೆಕ್ಕ ಹಾಕುವವರ ಮನುಷ್ಯನಿಗೆ ನಾವು ಇದ್ದ ಸಾಮಾಜಿಕ ಪರಿಸ್ಥಿತಿಯನ್ನು ಬದಲಾಯಿಸಿ ಕ್ರೈಸ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ
ನಡೆಸಿಕೊಳ್ಳುವಂಥ ಒಂದು ಯೋಜನೆ ಎಂಬುದಾಗಿ ಲೆಕ್ಕ ಹಾಕ್ತಾರೆ. ಆದರೆ ಅವರಿಗೆ ದೇವ ಪ್ರೇರಿತವಾದಂಥ ಪ್ರವಾದನೆಗಳಾಗಲಿ, ದೇವರು ತನ್ನ ಕಾರ್ಯಗಳನ್ನು ಹೇಗೆ ನಡೆಸ್ತಾನೆ ಎಂಬುದರ ವಿಷಯವಾದಂಥ ಪರಿಜ್ಞಾನವಾಗಿ ಇಲ್ಲದರಿಂದ ಅವರು ಈ ರೀತಿಯಲ್ಲಿ ಯೋಚಿಸ್ತಾರೆ. ಪ್ರಿಯರೇ, ಒಂದು ಸಂಗತಿ ಅರ್ಥ ಮಾಡಿ, ಬೈಬಲ್ ಆರಂಭ ಮಾಡಿದ ಆ ಸಂಗತಿಗಳನ್ನು ನಾವು ನೋಡಿದರೆ ಅದು ಥಿಯೋಕ್ರಟಿಕ್, ಅಂದರೆ ದೇವ ಕೇಂದ್ರಿತ ಜನಸಮುದಾಯದ ಲೋಕಾಡಳಿತ ಎಂಬ ರೀತಿಯಲ್ಲಿ ಆರಂಭವಾದದ್ದು. ಆದರೆ ಅದಕ್ಕೆ ಸಂಬಂಧಪಟ್ಟು ಇಸ್ರಾಯೇಲ್ ಎಂಬಂಥ ಜನ ಸಮೂಹವನ್ನು ದೇವರು ಆರಿಸಿಕೊಂಡು ಅವರ ಮೂಲಕವಾಗಿ, ಅವರ ಚರಿತ್ರೆಯ ಮೂಲಕವಾಗಿ, ಅವರ ಪ್ರವಾದಿಗಳ ಮೂಲಕವಾಗಿ ಲೋಕಕ್ಕೆ ಒಂದು ಸಂದೇಶ ಕೊಡುವ ಹಂತದಲ್ಲಿ ಆ ಇಸ್ರಾಯೇಲರೇ ನಮಗೆ ಅರಸನ್ ಬೇಕು ಅಂತ ಹೇಳ್ತಾ ಇದ್ದ. ಅರಸನು ಕೊಟ್ಟು ಆಯಿತು. ಆ ಅರಸರುಗಳೇ ಇಸ್ರಾಯೇಲರನ್ನು ದಾರಿ ತಪ್ಪಿಸುವ ಸ್ಥಿತಿಗೆ ಬಂದರು. ಆದರೆ ದೇವರು ತನ್ನ ಕಾರ್ಯವನ್ನು ನಿಲ್ಲಿಸಲಿಲ್ಲ. ತಾವು ದೇವರು ಆರಿಸಿಕೊಂಡ ಜನರು, ನಾವು ಇಸ್ರಾಯೇಲರು, ದೇವರು ನಮ್ಮ ಕಡೆ ಇದ್ದಾನೆ, ನಮ್ಮ ವಿರೋಧಿಗಳು ಅಂದರೆ ಇಸ್ರಾಯೇಲೇತರರು ನಮ್ಮನ್ನು ದಮನ ಮಾಡುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾರೆ, ಆದ್ದರಿಂದ ನಾವು ಅವರ ಮೇಲೆ ಹತೋಟಿಯನ್ನು ಸಾಧಿಸಬೇಕಾದರೆ ಅವರಿಗೆ ಇದ್ದಂತೆ ನಮ್ಮ ಯುದ್ಧಗಳನ್ನು ನಡೆಸಲಿಕ್ಕೆ ನಮಗೆ ಅರಸನು ಬೇಕು ಎಂಬುದಾಗಿ ಅವರೇ ಕೇಳಿಕೊಂಡಾಗ ದೇವರು ಅರಸನನ್ನು ಕೊಟ್ಟನು. ಅರಸನ ಅಧಿಕಾರವನ್ನು ಏನಂತ ಹೇಳಿ ವಿವರಿಸಿದನು. ಆದರೆ ಇಸ್ರಾಯೇಲರಲ್ಲಿ ಇದ್ದಂಥ ಮೊದಲ ದೇವ ನೇಮಿತ ಸಾಮ್ರಾಜ್ಯಶಾಹಿ ಆಡಳಿತ ಮೆಲ್ಲನೆ ಅವರ ಪಾಪಗಳ ನಿಮಿತ್ತವಾಗಿ ಇಸ್ರಾಯೇಲ್ ರೈತರಿಗೆ ಹೋಯಿತು. ಬಾಬೆಲ್ ದೇಶದ ನಬುಕದ್ನೆಜರ್ ಅರಸನು ಬಂದು ಇಸ್ರಾಯೇಲನ್ನು ಸಂಪೂರ್ಣವಾಗಿ ಹೊಡೆದುರುಳಿಸಿ ತನ್ನ ಅಧಿಕಾರವನ್ನು ಸ್ಥಾಪಿಸಿ ಇಸ್ರಾಯೇಲರ ಪ್ರಧಾನ ಜನರನ್ನು ತನ್ನ ರಾಜಧಾನಿಯಾದ ಬಾಬೆಲಿಗೆ ಕರ್ಕೊಂಡು ಹೋದನು. ಅಲ್ಲಿ ಕೂಡ ತನ್ನ ಪ್ರವಾದಿಗಳ ಮೂಲಕವಾಗಿ ದೇವರು ಆ ದೇಶದ ಅರಸರನ್ನು ತೆಗೆದುಕೊಂಡು ಅವರನ್ನು ಉಪಯೋಗಿಸಿ ತನ್ನ ಚಿತ್ತವನ್ನೇ ನೆರವೇರಿಸಿದನು. ಅದನ್ನು ಆ ಅರಸರೇ ಸಾಕ್ಷಿ ಹೇಳುವಂಥ ಕೆಲವು ಕಡತಗಳನ್ನು ನಮಗೆ ಬೈಬಲಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಈಗ ನಬುಕದ್ನೆಜರನು ಯಾವ ರೀತಿಯಲ್ಲಿ ಇಸ್ರಾಯೇಲರಿಂದ ತೆಗೆದುಕೊಂಡಂಥ ನಾಯಕರ ಮುಂದಿನ ಸಂತತಿಯ ಯವನಸ್ಥರನ್ನು ಆರಿಸಿ ತನ್ನ ಆಡಳಿತಕ್ಕೆ ಒಂದು ವಿಶೇಷವಾದ ಶೋಭೆ ಕೊಡುವುದಕ್ಕಾಗಿ ಆಲೋಚಿಸಿದನಾದರೂ ಅಲ್ಲಿ ಉಪಯೋಗಿಸಿದ್ದಂಥ ಮನುಷ್ಯರು ದಾನಿಯಲ್, ಶದ್ರಕ್, ಮೇಷೆತ್, ಅಬೇದ್ನೆಗೋ ಎಂಬವರು. ಅವರ ಮೂಲಕವಾಗಿ ತನ್ನ ಚಿತ್ತವನ್ನು ಇಸ್ರಾಯೇಲೇತರ ರಾಜ್ಯದಲ್ಲಿ ಮುನ್ನಡೆಸುವಂತೆಯೂ ಆ ರಾಜ್ಯದ ಅರಸರುಗಳು ಇವರ ಚಿತ್ತವನ್ನು, ಇವರ ಆಲೋಚನೆಯನ್ನು ಸಮರ್ಥಿಸುವಂತೆಯೂ ಮತ್ತು ಇವರಿಗೆ ಭದ್ರತೆಯನ್ನು ಕೊಡುವಂತೆಯೂ ಯೋಜನೆ ಹಾಕಿದ್ರು. ಅದಕ್ಕಿಂತಲೂ ಮುಂಚೆ ನೋಡುವುದಾದರೆ ಇಸ್ರಾಯೇಲರ ಸಂತತಿಯನ್ನೇ ಅಳಿಸಿ ಹಾಕಬೇಕಾಗಿ ಯೋಜನೆ ಹಾಕಿದ ಫರಹೋನ ಗತಿ ಏನಾಯಿತು? ದೇವರು ಮೋಶೆ ಎಂಬಂಥ ಮನುಷ್ಯನನ್ನು ಎಬ್ಬಿಸಿ ಯಾವ ಮಕ್ಕಳಿಗೆ ಜೀವಿಸುವ ಹಕ್ಕಿಲ್ಲ ಎಂಬ ರೀತಿಯಲ್ಲಿ ನಿರ್ನಾಮ ಮಾಡುವಂಥ ಆಲೋಚನೆ ಹಾಕಿದ್ನ. ಆ ಮೋಶೆಯನ್ನು ಫರಹೋನನೇ ತನ್ನ ಅರಮನೆಯಲ್ಲಿ ಸಾಕಿದಂತಹ ದೇವರು. ನೋಡಿ, ಇದು ದೇವರಿಗೆ ಮಾತ್ರ ಸಾಧ್ಯ. ದೇವರು ಹಾಗೆ ಹೇಳ್ತದೆ, ಅರಸರುಗಳ ಮನಸ್ಸನ್ನು ನೀರಿನ ಕಾಲುವೆಗಳಂತೆ ತಿರುಗಿಸಲು ಸಾಮರ್ಥ್ಯವುಳ್ಳ ನಮ್ಮ ದೇವರು. ಪ್ರಿಯರೇ, ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಬೈಬಲ್ನ ದೇವರು ಎಂಥ ದೇವರು, ಆ ದೇವರ ಪರಿಜ್ಞಾನ. ಈಗ ಬೈಬಲ್ನ ದೇವರು ಎಂಥ ದೇವರು ಅಂತ ಹೇಳುವಾಗ ಯೋಚನೆ ಮಾಡಬೇಡಿ, ಬೇರೆ ದೇವರುಗಳು ಕೂಡ ಸಮಾನಾಂತರವಾಗಿ ಇವೆ ಅಂತೇಳಿ ಯೋಚನೆ ಮಾಡಬೇಡಿ. ಆ ಒಬ್ಬನು ಮಾತ್ರ ನಿಜವಾದ ದೇವರು ಎಂಬುದಾಗಿ ಸಾಧಿಸುವುದಕ್ಕಾಗಿ ಜನರು ಬೇರೆ ದೇವರುಗಳನ್ನು ಸನ್ಮಾನಿಸುವಂಥ ಪರಿಸ್ಥಿತಿಯಲ್ಲಿ ಕೂಡ ಅವರ ಕ್ಲೇಮ್ ಅಥವಾ ಅವರ ಸಮರ್ಥನೆಗೆ ಮೀರಿ ತನ್ನ ಸಾಮರ್ಥ್ಯವನ್ನು ತೋರಿಸುವಂಥ ದೇವರು ಬೈಬಲ್ನ ದೇವರು. ಅಷ್ಟು ಮಾತ್ರ ಅಲ್ಲ, ಆ ದೇಶದ ಅರಸನು ಕೂಡ, ಅಂದರೆ ಬಾಬೆಲ್ನ ಅರಸನು ಕೂಡ ಇಸ್ರಾಯೇಲರಿಗೆ ಪ್ರತಿಕೂಲವಾಗಿ ಬಂದಾಗ ಈ ಮನುಷ್ಯರು ತಮ್ಮ ದೇವರ ಭಕ್ತಿಯನ್ನು ನಿರಂತರವಾಗಿ ಮಾಡ್ತಾಯಿದ್ರು. ಮಾತ್ರವಲ್ಲ, ಪರ್ಷ್ಯ ದೇಶದ ರಾಜರು ಬಂದು ಈ ದೇಶ ನಿರ್ನಾಮ ಮಾಡುವಾಗ ದೇವರು ಆರಿಸಿಕೊಂಡ ತನ್ನ ಪ್ರವಾದಿಗಳಿಗೆ, ತನ್ನ ಜನರಿಗೆ ಆ ದೇಶದಲ್ಲಿ ಕೂಡ ಒಂದು ಬಹಳ ಸ್ವತಂತ್ರ ರೀತಿಯ ಯೋಜನೆ ಮಾತ್ರ ಅಲ್ಲ,
ನಾಯಕತ್ವ ಮತ್ತು ಆಡಳಿತವನ್ನು ನಡೆಸುವಂಥ ಸಾಮರ್ಥ್ಯ ಕೂಡ ಅವರಿಗೆ ಸಿಕ್ಕಿತು. ಕಡೆಗೆ ಸಾಮ್ರಾಜ್ಯವು ಗ್ರೀಕರಿಗೆ ಹೋಯಿತು. ಬಾಬೆಲ್ ದೇಶದಿಂದ ಪರ್ಷಿಯಾಗೆ, ಪರ್ಷಿಯಾದಿಂದ ಗ್ರೀಕಿಗೆ, ಗ್ರೀಕಿಂದ ರೋಮಾಪುರಕ್ಕೆ. ದೇವರ ವಾಕ್ಯ ತಾನು ಬರೆದ ಎಲ್ಲ ಸಂಗತಿಗಳಲ್ಲಿ ತೋರಿಸ್ತದೆ, ಈ ಲೋಕದಲ್ಲಿ ಅರಸರು, ಆಡಳಿತಗಾರರು, ಅವರು ಒಳ್ಳೆಯ ಅರಸರಾಗಲಿ ಅಥವಾ ಡಿಕ್ಟೇಟರ್, ಒಂದು ಕ್ರೂರಿಯಾದ ಆಡಳಿತದವರಾಗಲಿ, ಜನರನ್ನು ನಾಶ ಮಾಡುವವರಾಗಲಿ, ಜನರನ್ನು ಬೆಳೆಸುವವರಾಗಲಿ ಬಂದರೆ ಹತೋಟಿ ಇನ್ನೂ ಕೂಡ ದೇವರ ಕೈಯಲ್ಲಿ ಇದೆ ಎಂಬುದಾಗಿ ತೋರಿಸುವಂಥ ಗ್ರಂಥ ಬೈಬಲ್. ವಾಟ್ ಈಸ್ ದಿಸ್ ಕ್ರಿಶ್ಚಿಯನ್ ಬಿಸ್ನೆಸ್ ಅಬೌಟ್? ಈಗ ನೋಡಿ, ಪ್ರಜಾಪ್ರಭುತ್ವ ಎಂಬುದಾಗಿ ಮೊದಲನೇದು ದೇವ ಕೇಂದ್ರಿತ, ಎರಡನೇದು ಅರಸರ ಕೇಂದ್ರಿತ, ಮತ್ತು ಇವತ್ತು ಸಾವಧಾನದಿಂದ ಚರಿತ್ರೆಯುದ್ದಕ್ಕೂ ಬೆಳೆದು ಬಂದ ಸಂಗತಿಯನ್ನು ಪ್ರವಾದನ ರೂಪದಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ವಿವರಿಸಿ ಪ್ರಜಾಪ್ರಭುತ್ವ ಬರುವ ದಿನಗಳಲ್ಲಿ, ಈ ದಿನಗಳಲ್ಲಿ ಪರಲೋಕದ ದೇವರು ಮನುಷ್ಯರ ನಡುವೆ ಒಂದು ವಿಶೇಷವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಎಂಬುದಾಗಿ ಹೇಳಿದೆ. ಈಗ ನೋಡಿ, ಕ್ರಿಶ್ಚಿಯನ್ ಬಿಸ್ನೆಸ್ ಅಂತ ಹೇಳಿದರೆ ದೇವರು ಈ ಲೋಕದಲ್ಲಿ ತನ್ನ ಆಡಳಿತವನ್ನು ಸ್ಥಾಪನೆ ಮಾಡುವಂಥ ವಿಧಿವಿಧಾನಗಳು. ಅರ್ಥ ಮಾಡಿಕೊಳ್ಳಿ, ಈಗ ಮೊದಲು ಯೋಜನೆ ಮಾಡಿದ ದೇವ ಕೇಂದ್ರಿತ ಆಡಳಿತ ಇದರಲ್ಲರದ್ದು, ಅದರ ನಂತರ ಬಂದದ್ದು ಪ್ರವಾದನೆ ಮೂಲಕವಾಗಿ ಅರಸರು ಕೇಂದ್ರಿತ ಆಟಾನಮಸ್ ರೂಲರ್ಸ್ ಅಥವಾ ಅರಸರು ಅಥವಾ ಡಿಕ್ಟೇಟರ್ಸ್, ಮೂರನೇದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದ ದಿನಗಳಲ್ಲಿ ಒಂದು ಸಾಮ್ರಾಜ್ಯವನ್ನು ದೇವರು ಸ್ಥಾಪನೆ ಮಾಡಿದ್ದಾನೆ. ಆ ಸಾಮ್ರಾಜ್ಯದ ಅರಸನು ಈ ಲೋಕದಲ್ಲಿ ದೇವರ ಉದ್ದೇಶಿತ ತನ್ನ ಕಾರ್ಯಗಳನ್ನು ಮನುಷ್ಯನಾಗಿ ನೆರವೇರಿಸಲಿಕ್ಕೆ ಬಂದಾಗ ಒಂದು ಪ್ರಾರ್ಥನೆ ಮಾಡಲಿ ಕಲಿಸಿದನು. ಯೇಸು ಅದರ ಮೊದಲು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಿ ಕಲಿಸಲೇ ಇಲ್ಲ. ಪ್ರಿಯರ ಅರ್ಥ ಮಾಡಿಕೊಳ್ಳಿ, ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ಪ್ರವಾದಿಗಳು ತಮ್ಮ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸ್ತಿದ್ರು. ಈಗ ಸ್ನಾನಿಕ ಯೋಹಾನನು ಕೂಡ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿತೇನೆ, ನಮಗೆ ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸು ಅಂತ ಕೇಳುವಾಗ ನಮ್ಮ ಕರ್ತನಾದ ಯೇಸು ಬಾಯಿ ತೆರೆದ ಮಾತಿಗೆ, ನೀವು ಪ್ರಾರ್ಥನೆ ಮಾಡುವಾಗ ಹೀಗೆ ಹೇಳಿರಿ, ಅಂದರೆ ಸಮರ್ಥಿಸಿರಿ, ಅರಿಕೆ ಮಾಡಿರಿ. ಏನು? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಅಥವಾ ನಮ್ಮ ಕನ್ನಡ ಭಾಷಾಂತರದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಹಾಗಾದರೆ ಪ್ರಾರ್ಥನೆ ಮಾಡುವಂಥದ್ದು ತಂದೆಯ ಸಂಬಂಧದಲ್ಲಿ. ಆತನೆಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಮಹಿಮೆಯುಳ್ಳದೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಈಗ ನೋಡಿ, ರಾಜ್ಯ ರಾಜ್ಯ ಅಂತ ಹೇಳಿದ್ರೆ ಅಂಥದ್ದು ಆಡಳಿತ. ನಿನ್ನ ರಾಜ್ಯವು ಬರಲಿ, ನಾವು ಹೇಳಿದ್ದೇವಲ್ಲ ದೇವ ಕೇಂದ್ರಿತ ರಾಜ್ಯ ಇಸ್ರಾಲರಿಗೆ ಒಂದು ಮಾರ್ಗದರ್ಶನವಾಗಿ ಕೊಟ್ಟದ್ದು. ಆದರೆ ಅವರು ಅರಸನ್ನು ಕೇಳುವಾಗ ದೇವರು ಅರಸನ್ನು ಕೊಟ್ಟನು. ಈಗ ಕರ್ತನಾದ ಯೇಸು ಹೇಳ್ತಾ ಇದ್ದಾನೆ, ನಿನ್ನ ರಾಜ್ಯವು ಬರಲಿ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಸಂದೇಶ ಒಂದು ರಾಜ್ಯದ ಸಂಬಂಧ. ಇದನ್ನು ನಾವು ಯಾವಾಗಲೂ ಮರೆಯದೆ ಗಮನಿಸತಕ್ಕದ್ದು. ಅದು ಒಂದು ರಾಜ್ಯದ ಸಂಬಂಧ, ನಿನ್ನ ರಾಜ್ಯವು ಬರಲಿ. ಆ ರಾಜ್ಯದಲ್ಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ಅಥವಾ ಸ್ವರ್ಗದಲ್ಲಿ ಹೇಗೆ ನೆರವೇರ್ತದೋ ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಕೂಡ ನೆರವೇರಲಿ. ಈ ಒಂದು ಸಮರ್ಥನೆಯ ಹಿಂದೆ ಮುಂದೆ ಇರುವಂಥ ಕೆಲವು ಮರ್ಮಗಳನ್ನು ಗ್ರಹಿಸುವ. ಹಾಗಾದರೆ ಪರಲೋಕ ಅಥವಾ ಸ್ವರ್ಗ ಅಂತ ಹೇಳುವ ಸ್ಥಳದಲ್ಲಿ ದೇವರ ಚಿತ್ತ ನೆರವೇರ್ತದೆ ಎಂಬುದಾಗಿ, ಆ ಚಿತ್ತವು ಈ ಲೋಕದಲ್ಲಿಯೂ ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಯೇಸುಸ್ವಾಮಿ ಕಲಿಸಿದ್ದಾನಾದರೆ ಅದರ ಅರ್ಥ ಏನು? ಈ ಲೋಕದಲ್ಲಿ ಆ ಚಿತ್ತ ನೆರವೇರ್ತಾ ಇಲ್ಲ ಎಂಬುದು. ಈಗ ಎಲ್ಲವನ್ನೂ ಸೃಷ್ಟಿಸಿದ ದೇವರು, ಭೂಪರಲೋಕವನ್ನು ಸೃಷ್ಟಿಸಿದ ದೇವರು, ತನ್ನ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂಥ ಸಾಮರ್ಥ್ಯ ಇರುವಾಗ ಸ್ವರ್ಗಕ್ಕೆ ಈ ಲೋಕದಲ್ಲಿ ಮಾಡುವಂಥ ಕಾರ್ಯಗಳನ್ನು ಹತೋಟಿಗೆ ತರಲಿಕ್ಕೆ ಸಾಮರ್ಥ್ಯ ಇರುವಾಗ ಈ ಲೋಕದಲ್ಲಿ ಆ ಚಿತ್ತ ಯಾಕೆ ನೆರವೇರುವುದಿಲ್ಲ? ಪ್ರಿಯರೇ, ನಾವು ವಿಮರ್ಶಾತ್ಮಕವಾಗಿ ದೇವರ ವಾಕ್ಯವನ್ನು ಪ್ರೀತಿಯಿಂದ, ಭಕ್ತಿಯಿಂದ, ಸಮರ್ಪಣೆಯಿಂದ ಓದಿ ಗ್ರಹಿಸ್ತಿರುವಾಗ ಈ ಪ್ರಶ್ನೆಗಳು ನಮಗೆ ಬರ್ತವೆ. ಯಾಕಂದರೆ ದೇವರ ವಾಕ್ಯ ಮೊದಲಿಂದಲೂ ಹೇಳ್ತದೆ, ದೇವರ ಮತ್ತು ಮನುಷ್ಯರ ವೈರಿಯಾದ ಸೈತಾನ ಮೂಲಕವಾಗಿ ಸುಳ್ಳುಗಳನ್ನು ಆಧಾರ ಮಾಡಿಕೊಂಡು ಸೈತಾನನೆಂಬ ಒಂದು
ಆತ್ಮಜೀವಿ, ಅವನು ದೇವರು ಸೃಷ್ಟಿಸಿದಂಥ ದೇವದೂತ ಗಣಗಳಲ್ಲಿ ಪ್ರಧಾನನಾಗಿದ್ದವನು. ಅವನು ತನ್ನ ಮನಸ್ಸನ್ನು ತನ್ನ ಸ್ವಂತ ಆರಿಸುವಿಕೆಯ ಮೂಲಕವಾಗಿ, ಮೈ ಪರ್ಸನಲ್ ಇಲೆಕ್ಷನ್, ತಾನು ಬೇಕಂತ ಹೇಳಿ ಉದ್ದೇಶಪೂರ್ವಕವಾಗಿ ಆರಿಸಿದ್ರ ಮೂಲಕವಾಗಿ ಅವನು ದೇವರ ವೈರಿಯಾದನು. ಅವನು ವಿಶ್ವವಾಗಿ ಬೈಬಲಲ್ಲಿ ಹೀಗೆ ಬರೆಯದೆ, ಎಷ್ಟರ ತನಕ ನಿನ್ನಲ್ಲಿ ದೋಷವು ಕಂಡು ಬರಲಿಲ್ವಾ ಅಷ್ಟರ ತನಕ ನೀನು ಪರಿಶುದ್ಧನಾಗಿದ್ದಿ, ಆದರೆ ಯಾವ ಸಮಯ ನಿನ್ನಲ್ಲಿ ದೋಷ ಕಂಡು ಬಂದೋ ಆಗ ನೀನು ನೆಲಕ್ಕೆ ಅಪ್ಪಳಿಸಲ್ಪಟ್ಟಿದ್ದಿ ಎಂಬುದಾಗಿ ಏಷ್ಯಾನ ಪ್ರವಾದನೆ, ಎಜೆಕಿಯಲ್ ಪ್ರವಾದನೆ ನಮಗೆ ವಿವರಿಸ್ತದೆ. ಆ ವ್ಯಕ್ತಿ ಆದಿಯಲ್ಲಿ ಇರುವಂಥ ಮನುಷ್ಯ ತತ್ವ ಕ್ರೋಢೀಕೃತವಾದಂಥ ಆದಾಮ್ ಎಂಬಂಥ ವ್ಯಕ್ತಿಯಲ್ಲಿ ಮತ್ತು ಅವನಿಗೆ ಹೆಂಡತಿಯಾಗಿ ದೇವರು ಕೊಟ್ಟ ಅವ್ವನಲ್ಲಿ ಸೇರಿಕೊಂಡಾಗ ಪಾಪ ಎಂಬಂಥ ಆ ತನ್ನ ವಿಷಕಾರಿಯಾದಂಥ ಒಂದು ಶಕ್ತಿಯನ್ನು ಮನುಷ್ಯ ಜನಾಂಗದೊಳಗೆ ಸಿಕ್ಕಿಸಿದನು. ಈಗ ನೋಡಿ, ಪಾಪ ಎಂಬುದು ಮನುಷ್ಯರು ಮಾತ್ರ ಮಾಡಬಹುದು, ಪ್ರಾಣಿಗಳಿಗೆ ಪಾಪ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಪಾಪ ಮಾಡಬೇಕಾದವನು ಪಾಪ ಮಾಡುವವನು, ಮಾಡಬೇಕಾದವನಲ್ಲ ಮಾಡುವವನು. ಎಲ್ಲ ಕಾರ್ಯಗಳನ್ನು ತನ್ನ ಸ್ವಂತ ಆರಿಸುವಿಕೆ, ಪರ್ಸನಲ್ ಇಲೆಕ್ಷನ್, ಅದರ ಮೂಲಕವಾಗಿ ಮಾಡ್ತಾ ಇದ್ದಾನೆ. ಪ್ರಿಯರೇ, ಆ ಯೋಜನೆಯ ಮೂಲಕವಾಗಿ ದೇವರು ಈ ಲೋಕದಲ್ಲಿ ಮನುಷ್ಯನು ಆಳಬೇಕು, ಮನುಷ್ಯನು ಈ ಭೂಮಿಯಲ್ಲಿರುವಂಥ ಸಕಲವನ್ನು ತನ್ನ ಹತೋಟಿಯಲ್ಲಿ ತರಬೇಕು, ತನ್ನ ಇಚ್ಛೆಯ ಪ್ರಕಾರವಾಗಿ ತನ್ನ ಮಾರ್ಗದರ್ಶನದಲ್ಲಿ ಈ ಭೂಮಿಯಲ್ಲಿರುವಂಥ ಸಮಸ್ಯೆಯನ್ನು ತನ್ನ ಹತೋಟಿಯಲ್ಲಿ ತರಬೇಕು ಎಂಬಂಥ ದೇವರ ಯೋಜನೆಗೆ ಪ್ರತಿಕೂಲವಾಗಿ ಅವನು ಕಾರ್ಯ ಮಾಡಿದ್ದಾನೆ. ಇದರ ಮೂಲಕವಾಗಿ ಮನುಷ್ಯರೆಲ್ಲರೂ ಪಾಪಿಗಳಾಗಿದ್ದಾರೆ. ಯಾವ ಪ್ರಾಣಿ ಕೂಡ ಪಾಪಿಯಲ್ಲ, ಈ ಭೂಮಿಯಲ್ಲಿರುವಂಥ ಬೇರೆ ಯಾವ ಜೀವಿಸ ಪಾಪಿಯಲ್ಲ, ಮನುಷ್ಯ ಮಾತ್ರ ಪಾಪಿ. ಯಾಕಂತ ಹೇಳಿದರೆ, ಆ ಪಾಪಿತನವು ಅಥವಾ ಪಾಪಿಷ್ಠತೆಯು ಅವನಲ್ಲಿ ಬಂದದ್ದು ಹೇಗೆ? ಪಾಪಕ್ಕೆ ತನ್ನ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿ ದೇವರ ಸೃಷ್ಟಿಯಲ್ಲಿ ಅನಾಹುತಗಳನ್ನು ಸೃಷ್ಟಿಸಿದಂಥ ಈ ಲೂಸಿಫರನ್ನು ಅಥವಾ ಬೆಳಕಿನ ದೂತ ಎಂಬಂಥ ಹೆಸರುಳ್ಳ ಬಿರುದುಳ್ಳ ಆ ವ್ಯಕ್ತಿಯು ತಾನು ತನ್ನ ಚಿತ್ತವನ್ನು ದೇವರ ಚಿತ್ತಕ್ಕೆ, ದೇವರ ಯೋಜನೆಗೆ ವಿರೋಧವಾಗಿ ಎಬ್ಬಿಸಿ ಅವನು ಪಾಪಿಯಾದವನು. ಅವನೇನು ಮಾಡ್ತಾನೆ, ಯಾವ ರೀತಿಯಲ್ಲಿ ಇಂಜೆಕ್ಷನ್ ಕೊಡುವಾಗ ಮದ್ದುಗಳನ್ನು ಮನುಷ್ಯರ ರಕ್ತದಲ್ಲಿ ಇಂಜೆಕ್ಟ್ ಮಾಡ್ತಾರ, ಅದೇ ರೀತಿಯಲ್ಲಿ ಅವನು ಸುಳ್ಳುಗಳ ಮೂಲಕವಾಗಿ ಮನುಷ್ಯನ ಸ್ವಾತಂತ್ರ್ಯದ ಸ್ಥಿತಿಯನ್ನು ದುರುಪಯೋಗಪಡಿಸಿ ಅವನು ಕೂಡ ಪಾಪ ಎಂಬಂಥ ಆ ಮಾರಕ ಸ್ಥಿತಿಯನ್ನು ಮನುಷ್ಯರೊಳಗೆ ಇಂಜೆಕ್ಟ್ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ. ಈಗ ದೇವರ ಮೊದಲನೇ ಯೋಜನೆಗೆ ಮನುಷ್ಯನನ್ನು ತರಬೇಕಾದರೆ ಏನು ಬೇಕಾಯಿತು? ಯಾವ ಬೇರೆ ವ್ಯಕ್ತಿಯಿಂದಲಾಗಲಿ, ಯಾವ ದೇವದೂತನಿಂದಾಗಲಿ ಸಾಧ್ಯವಾಗದ ಒಂದು ಯೋಜನೆಯನ್ನು ದೇವರು ಹಾಕಿ ಆತನು ತಾನೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಈಗ ಯೇಸು ಎಂಬ ಶಬ್ದ ಯಶುವ ಎಂಬಂಥ ಇಬ್ರಿಯ ಭಾಷೆಯಿಂದ ಬರುವುದು, ಕ್ರಿಸ್ತನು ಎಂಬ ಶಬ್ದ ಕ್ರೈಸ್ಟ್ ಕ್ರಿಸ್ತಾಸ್ ಎಂಬಂಥ ಗ್ರೀಕ್ ಭಾಷೆಯಿಂದ ಬರುವಂಥದ್ದು. ಹಾಗೆ ದಿಸ್ ಕ್ರಿಶ್ಚಿಯನ್ ಬಿಸ್ನೆಸ್ ಈಸ್, ವಾಟ್ ಇಸ್ ದಿಸ್ ಕ್ರಿಶ್ಚಿಯನ್ ಬಿಸ್ನೆಸ್? ಆ ಕ್ರಿಶ್ಚಿಯನ್ ಬಿಸ್ನೆಸ್ ಯಾವುದಂತ ಹೇಳಿದರೆ, ದೇವರ ಆದಿಯಲ್ಲಿ ಉಂಟಾದ ಯೋಜನೆಯನ್ನು ಸೈತಾನನ ಅವಾಂತರಗಳ ಮೂಲಕವಾಗಿ ಮನುಷ್ಯ ಜನಾಂಗವನ್ನು ತನ್ನ ದಾಸತ್ವದ ಅಡಿಯಲ್ಲಿ ಹಿಡಿದಾಗಲೂ ಅದನ್ನು ಪುನಃ ದೇವರು ಮಹಿಮಾಪ್ರದವಾದ ರೀತಿಯಲ್ಲಿ ಈ ಲೋಕದಲ್ಲಿ ಅವತಾರವಾಗಿ ಬಂದು ಕ್ರಿಸ್ತಾಸ್ ಕ್ರೈಸ್ತ ಅಥವಾ ಕ್ರಿಶ್ಚಿಯನ್ ಎಂಬಂಥ ಆ ಕಾನ್ಸೆಪ್ಟ್, ಆ ಯೋಜನೆಯಲ್ಲಿ ದೇವರು ಈ ಲೋಕಕ್ಕೆ ಅವತಾರವಾಗಿ ಬಂದು, ಅಂದರೆ ದೇವರೇ ಮನುಷ್ಯನಾಗಿ ಬಂದು ಯಾವುದನ್ನು ಸೈತಾನ್ ನಾಶಪಡಿಸುವುದಕ್ಕಾಗಿ ಹೋದನ ಅದನ್ನು ತಕ್ಕ ಶಾಸ್ತಿಯನ್ನು ಮನುಷ್ಯನ ಪಾಪಕ್ಕೆ ಯೇಸುಕ್ರಿಸ್ತನ ಆ ಶರೀರದಲ್ಲಿ ಮಾಡಿ ಇಡೀ ಮನುಕುಲವನ್ನು ಈ ಪಾಪದ ಬಂಧನದಿಂದ ಹೊರತೆಗೆಯುವಂಥ ಯೋಜನೆಯನ್ನು ದೇವರು ನೆರವೇರಿಸಿದನು. ಇದೇ ಕ್ರೈಸ್ತ ಬಿಸ್ನೆಸ್. ಹಾಗಾದರೆ ಈ ಕ್ರೈಸ್ತ ಬಿಸ್ನೆಸ್ ಎಂಬುದು ವ್ಯಾಪಾರ ವಹಿವಾಟಿಗೆ
ಅಥವಾ ಹಣಕಾಸು ಸಂಪಾದಿಸಲಿಕ್ಕೆ ಈ ಲೋಕದಲ್ಲಿ ಬೇರೆಯವರ ಮೇಲೆ ತನ್ನ ಹತೋಟಿಯನ್ನು ಸಾಧಿಸುವುದಕ್ಕಾಗಿ ಯೋಜನೆ ಹಾಕಿದ ಕಾರ್ಯ ಅಲ್ಲವೇ ಅಲ್ಲ. ಪ್ರಿಯರೇ, ಇದರಿಂದ ನೀವು ಅರ್ಥ ಮಾಡಿಕೊಳ್ಳಿ, ದೇವರು ಬೈಬಲ್ ಮೂಲಕವಾಗಿ ತನ್ನ ಯೋಜನೆಯನ್ನು ಮನುಷ್ಯರ ಸಲುವಾಗಿ ಈ ಭೂಮಿಯ ಮೇಲೆ ನೆರವೇರಿಸುವುದಕ್ಕಾಗಿ ಹಾಕಿದ ಯೋಜನೆಯನ್ನು ಹೇಗೆ ಅದನ್ನು ಕಾರ್ಯರೂಪಕ್ಕೆ ತಂದನು ಎಂಬುದೇ ಕ್ರಿಶ್ಚಿಯನ್ ಬಿಸ್ನೆಸ್. ಇದು ವ್ಯಾಪಾರ ಮಾಡಿ ಹಣ ಗಳಿಸುವುದಂತೇಳಿ ಆ ಬಿಸ್ನೆಸ್ ಎಂಬ ಶಬ್ದವನ್ನು ನಾನು ಉಪಯೋಗಿಸಿದ್ರಿಂದ ದಯಮಾಡಿ ಚಿಂತನೆಯ ದಾರಿ ತಪ್ಪಿಸಬೇಡಿ. ಕ್ರಿಶ್ಚಿಯನ್ ಬಿಸ್ನೆಸ್, ವಾಟ್ ಈಸ್ ದಿಸ್ ಕ್ರಿಶ್ಚಿಯನ್ ಪ್ರೋಗ್ರಾಮ್? ಕ್ರೈಸ್ತ ಅಂದರೆ ಎಂಥದ್ದು? ಅನೇಕ ಸಾರಿ ವಿದ್ಯೆ ಕೊಡುವುದು, ಜನರನ್ನು ಕನ್ವರ್ಟ್ ಮಾಡುವುದು ಎಂಬಿಂತೆಲ್ಲ ಹುಚ್ಚುತನದ ಆಲೋಚನೆಗಳು ಬರ್ತವೆ. ಅವು ಯಾವುದೂ ಇಲ್ಲ ಪ್ರಿಯರೇ. ಸೈತಾನನು ಹಾಳು ಮಾಡಲಿಕ್ಕೆ ಪ್ರಯಾಸಪಟ್ಟಂಥ ಆ ಯೋಜನೆಯನ್ನು, ದೇವರ ಯೋಜನೆಯನ್ನು ದೇವರು ಮರುಸ್ಥಾಪನೆ ಮಾಡುವಂಥ ಯೋಜನೆಯೇ ಕ್ರಿಶ್ಚಿಯನ್ ಬಿಸ್ನೆಸ್. ಈ ಮಾತುಗಳ ಮೂಲಕವಾಗಿ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಇದಕ್ಕೆ ನೀವು ಚಿಂತನೆಯನ್ನು ಕೊಡಿ, ಯೋಚಿಸಿ, ಬೈಬಲನ್ನು ತೆಗೆದುಕೊಂಡು ಓದಿ ನೋಡಿ. ಅರ್ಥವಾಗದಿದ್ದರೆ ಯಾರಿಗೆ ಅರ್ಥವಾಗ್ತದ ಅಂಥವರ ಹತ್ರ ಕೇಳಿ ವಿಚಾರಿಸಿ ಅವುಗಳನ್ನು ಗ್ರಹಿಸಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.